ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಪಚಾರಿ. ಸರಿ, ಈಗ ಹೇಳು ಏನು ವಿಷಯ? ಅದು ಅಪ್ಪಾಜಿ ವೇದಾಂತ್ ಕುತ್ ವೇದಾಂತ್, ನಿನ್ನ ಕೋಪ ನನಗೇನು ಗೊತ್ತಾ ಅಲ್ಲ, ಆದರೆ ಇವತ್ತು ಕೋಪದ ಜೊತೆ ನೋವು ಎದ್ದು ಕಾಣ್ತಾ ಇದೆ. ಏನಾಯ್ತು ವೇದಾಂತ್? ಅಪ್ಪಾಜಿ, ಅಗ್ನಿ ಮನೇಲಿಲ್ಲ. ಬಂದೆ. ಏನ್ರಿ? ಒಂದ್ನಿಮಿಷ ಬಂದೆ. ಇವ್ರು ಯಾಕೆ ಬಂದಿದ್ದಾರೆ? ಅವತ್ತು ಅಗ್ನಿ ಜೊತೆಗೆ ಬಂದಿದ್ರಲ್ವಾ? ಅಗ್ನಿ ಕಡೆಯವ್ರಿ ಇವರು. ಅವ್ರೇನಾದ್ರೂ ನಿಮ್ಗೆ ಹೆದರಿಸಿ ನಿಮ್ಮನ್ನು ಕರ್ಕೊಂಬಂದ್ರಾ? ಇಲ್ಲ ಪರಿ, ನಾನೇ ಕರ್ಕೊಂಬಂದೆ. ನಿಮ್ಗೇನಾದ್ರೂ ಬುದ್ಧಿ ಇದೆಯೇನ್ರಿ? ಬರೀ ಇವರು ಅಗ್ನಿ ಕಡೆಯವರಲ್ಲ, ಅಗ್ನಿ ಒತ್ತಾಯಕ್ಕೆ ಇವರು ಅವನ ಜೊತೆ ಇದ್ರು ಅನ್ಸುತ್ತೆ. ಅಲ್ಲಿರೋದಕ್ಕಾಗದೆ ಇವರು ತಪ್ಪಿಸ್ಕೊಂಡು ಓಡ್ ಬಂದಿದ್ರು. ಆ ಅಗ್ನಿ ಕಡೆ ರೌಡಿಗಳು ಇವ್ರನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದ್ರು. ಮತ್ತೆ ಅವತ್ತು ಮನೆಗೆ ಬಂದು ಅವತ್ತು ಬಂದಿದ್ದು ನಿಜ, ಆದರೆ ಯಾವುದೋ ಮುಲಾಜಿಗೆ ಇಲ್ಲಿಗೆ ಬಂದಿದ್ದೆ ಅಂತ ಹೇಳಿದ್ರು. ನನಗನ್ಸುತ್ತೆ ಆ ಅಗ್ನಿ ಇವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಇಲ್ಲಿ ಕರ್ಕೊಂಬಂದಿದ್ದ ಅಂತ. ಆದರೂ ನನ್ಗೆ ಯಾಕೋ ಸ್ವಲ್ಪ ಪಾಪ ಪರಿ, ಈ ವಯಸ್ಸಿನಲ್ಲಿ ಈ ಹೊತ್ತಲ್ಲಿ ಅವ್ರು ಎಲ್ಲಿಗೆ ಹೋಗ್ತಾರೆ? ಸಾಲದಕ್ಕೆ ಆ ರೌಡಿಗಳ ಕಾಟ ಬೇರೆ, ಅದಕ್ಕೆ ಅವ್ರನ್ನ ಇಲ್ಲಿ ಕರ್ಕೊಂಬಂದೆ. ನಮಗೆ ಹಾಸ್ಕೊಂಡು ಹೊತ್ಕೊಳ್ಳೋಷ್ಟು ಕಷ್ಟ ಇದೆ, ಅಂಥದ್ರಲ್ಲಿ ಇವ್ರನ್ನ ಯಾಕ್ರಿ ಕರ್ಕೊಂಡು ಬಂದ್ರಿ? ಬರೀ ಈಗ ಅವ್ರಿಗೊಂದು ತುತ್ತು ಅನ್ನ ಹಾಕಿದ್ರೆ ನಮ್ಗೇನು ನಷ್ಟ ಆಗುತ್ತೆ? ಇನ್ನೊಂದು ಸ್ವಲ್ಪ ಕಷ್ಟಪಡೋಣ ಬಿಡು. ನೀವು ಹೇಳೋದು ನಿಜಾನ? ಅವ್ರ ಅಗ್ನಿ ಕಡೆಯವರಲ್ಲ ತಾನೆ? ಅಗ್ನಿ ಕಡೆ ರೌಡಿಗಳೇ ಅವ್ರನ್ನ ಹುಡುಕ್ತಾ ಇದಾರೆ ಅಂದಮೇಲೆ ಇವ್ರು ಹೆಂಗೆ ಅಗ್ನಿ ಕಡೆಯವರಾಗೋದಕ್ಕೆ ಸಾಧ್ಯ? ಹಾಗಿದ್ರೆ ಅವ್ರನ್ನ ಊರಿಗೆ ವಾಪಸ್ ಕಳಿಸ್ಬೇಕಿತ್ತು. ಬರೀ ಅವ್ರ ಊರಿನಲ್ಲೂ ಆ ರೌಡಿಗಳು ಇವಾಗ ಹುಡುಕ್ತಾ ಇರ್ತಾರೆ ತಾನೆ? ರೀ, ನೀವು ಹೇಳಿದ್ದನ್ನೆಲ್ಲ ಕೇಳಿದ್ಮೇಲೆ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಮಂಜು ಅವರೇ, ಒಂದು ನಿಮಿಷ. ಅದು ನನ್ನಿಂದ ನಿಮ್ಗಳಿಗೆ ಯಾಕೆ ತೊಂದರೆ, ನನ್ನನ್ನು ಮೂರು ಸಂಕೇಪುರಿಗೆ ಕಳಿಸ್ಕೊಟ್ಬಿಡಿ. ನಿಮಗೆ ಸುಸ್ತಾಗಿದೆ, ಒಂದೆರಡು ದಿವಸ ನಮ್ಮನ್ನೆಲ್ಲ ರೆಸ್ಟ್ ಮಾಡಿ, ಆಮೇಲೆ ನಾನೇ ನಿಮ್ಮ ಜೊತೆ ಸಂಕೇಪಕ್ಕೆ ಬಂದು ನಿಮ್ಮನ್ನು ಬಿಟ್ಬಿಟ್ಟು ಬರ್ತೀನಿ. ಹಾಗಲ್ಲ, ನಿಮ್ಮ ಮನೆಯವ್ರಿಗೆಲ್ಲ ಪಾಪ ನಾನಿಲ್ಲಿರೋದ್ರಿಂದ ತೊಂದರೆ ಆಗುತ್ತೆ. ಇಲ್ಲ ಅಣ್ಣ, ನೀವು ನಮ್ಮನೇಲಿ ಇರಿ, ನಮಗೇನು ತೊಂದರೆ ಇಲ್ಲ. ಬರಿ ಊಟಕ್ಕೆ ಬಿಡ್ಸಿ. ಆಯ್ತು ರೀ, ಬನ್ನಿ ಕೈ ತೊಳ್ಕೊ. ಏನು ಅಪ್ಪಾಜಿ ಅಗ್ನಿ ಮನೇಲಿಲ್ವಾ? ಮತ್ತೆ ತಿನ್ನೇನು ಹೋಗಿದ್ದಾರೆ? ಗೊತ್ತಿಲ್ಲ ವೇದಾಂತ್, ಅದೇನು ಅಂತ ಬಿಡಿಸಿ ಹೇಳು. ನಿನ್ನೆಯಿಂದ ಅಪ್ಪಾಜಿ ನೆನಪು ತುಂಬಾ ಕಾಡ್ತೈತೆ. ರಾತ್ರಿ ಬೇರೆ ಕೆಟ್ಟ ಕನ್ಸು, ಯಾಕೋ ಮನ್ಸನ್ನ ಒಂಥರ ಹಿಂಸೆ ಆಗೋದಕ್ಕೆ ಶುರುವಾಯಿತು. ಅಪ್ಪಾಜಿ ನೋಡೋಣ ಅಂತ ಅಗ್ನಿ ಮನೆಗೆ ಹೋದೆ, ಅಲ್ಲಿ ಅಗ್ನಿ ಮನೆ ಬೀಗ ಹಾಕಿತ್ತು. ಒಂದು ಕಡೆಯವನೊಬ್ಬ ಅಲ್ಲಿ ನಿಂತ್ಕೊಂಡಿದ್ದ, ನಾನು ನೋಡಿದ ತಕ್ಷಣ ಓಡೋದಕ್ಕೆ ಶುರು ಮಾಡ. ಹೋಗಿ ಹಿಡಿದು ಎರಡು ಕೊಟ್ಟ ಮೇಲೆ ಹೇಳ್ತಾನೆ ಅಪ್ಪಾಜಿ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾರೆ, ಅವ್ರಿಗೂ ಗೊತ್ತಿಲ್ಲ. ಹೇಗೆ ತಪ್ಪಿಸ್ಕೊಂಡಂತೆ ವಿಧಾನ್? ಗೊತ್ತಿಲ್ಲ ಅಮೂಲ್ಯ, ಅವನಿಗೂ ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಇಲ್ಲ. ಸಾರಿ ವೇದಾ, ನಿನ್ನ ಈ ಸ್ಥಿತಿಯಲ್ಲಿ ಇದೆಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಕೋಪದಲ್ಲಿ ಏನೇನೋ ಅಂದ್ಬಿಟ್ಟೆ, ಅಂದ್ರಿಲ್ಲಿ ಸಾರಿ ವೇದಾ. ಏನಾದರೂ ಮತ್ತೆ ಸಂಕೇಪುರಕ್ಕೆ ಹೋಗಿದ್ದಾರಾ? ಇಲ್ಲ ಮೂಲ್ಯ, ಬೆಳಗಿನ ಸಂಕೇಪುರದಲ್ಲಿ ಎಲ್ಲರಿಗೂ ಫೋನ್ ಮಾಡಿ ಹುಡುಕ್ಸಿದೆ,
ಅವರಲ್ಲಿ ಆಶ್ರಮದಲ್ಲೂ ಇಲ್ಲ. ಹಾಗಾದ್ರೆ ನೆನ್ಪು ಹೋಗಿರೋದಕ್ಕೆ ಸಾಧ್ಯವೇ ತಾನ್? ನನಗೂ ಗೊತ್ತಿಲ್ಲ ಅಮೂಲ್ಯ. ಆಯ್ತಾ, ಅಪ್ಪಾಜಿಗೆ ಇಲ್ಲಿ ಯಾರಾದ್ರೂ ಬೇರೆ ಪರಿಚಯ ಇರ್ಬೋದಾ? ಇಲ್ಲ ಅಮೂಲ್ಯ, ಅಪ್ಪಾಜಿ ಮೊದಲೇ ಹಿಂದಿನ ಯಾವುದು ನೆನಪಿಲ್ಲ. ಇನ್ನು ಹೊಸ ಪರಿಚಯ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಅವರು ಇನ್ನು ಅವ್ರು ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಪಾಚಿ ತಪ್ಪಿಸ್ಕೊಂಡು ಹೋಗುವಾಗ ಏನು ಅಪಾಯ ಆಗಿರಲ್ಲ ತಾನೇ? ನನಗೆ ಅದೇ ಟೆನ್ಷನ್ ಹಾಕಿರೋದು. ಏನಾಗಿದೆಯೋ ಅಪ್ಪಾಜಿ, ಏನು ಮಾಡ್ತಿದ್ದಾರೆ ಏನೋ ಗೊತ್ತಾಗ್ತಿಲ್ಲ. ಏನು ಆಗಲ್ಲ ವೇದಾಂತ್, ಅಪ್ಪಾಜಿ ಸಿಗ್ತಾರೆ. ಹೋಗಿ ಹೋಗಿ ನೀವು ಅಗ್ನಿಕ್ರಿಯೆಯಲ್ಲಿ ಹೆಂಗೆ ಸೇವಕೊಂಡ್ರಿ? ಅದೊಂದು ದೊಡ್ಡ ಕತೆ ಹೇಳಿ ಪರವಾಗಿಲ್ಲ. ಸಂಪಿಗೆಪುರ ಅಂತ ಒಂದು ಊರು, ಅಲ್ಲೊಂದು ದೊಡ್ಡ ಆಶ್ರಮ ಇದೆ. ಅಲ್ಲಿ ನಾನು ಕೇರ್ ಟೇಕರ್ ಕೆಲಸ ಮಾಡ್ತಾ ಇದ್ದೆ. ಒಂದು ದಿನ ಅಲ್ಲಿಗೆ ಅಗ್ನಿ ಬಂದ. ಸ್ವಲ್ಪ ದಿನ ನೀವು ನನ್ನ ಜೊತೆನೇ ಇರಬೇಕು, ನಾನು ಏನು ಹೇಳ್ತೀನಿ ಅದನ್ನ ಮಾಡಲೇಬೇಕು. ಮೊದಲು ಮೊದಲು ಅವನು ನನ್ನ ಚೆನ್ನಾಗೆ ನೋಡ್ಕೊಂಡ, ಬರ್ತಾ ಬರ್ತಾ ಅವನ ವರ್ತನೆ ಬದಲಾಯಿತು. ಅವನಿಗೆ ಇಷ್ಟ ಆಯ್ತು ಕೆಲಸ ಎಲ್ಲ ನನ್ನ ಹತ್ರ ಮಾಡಿಸ್ಕೊತಾ ಇದ್ದ. ಒಂದ್ಸಲ ಇಲ್ಲಿಗೂ ಕರ್ಕೊಂಬಂದಿದ್ದ, ನಿಮ್ಮನ್ನ ಬೆದರಿಕೆ ಹಾಕ್ಸಕ್ಕೆ ಪ್ರಯತ್ನ ಪಟ್ಟ, ಆದರೆ ನಾನು ಹಾಗೆ ಮಾಡಲಿಲ್ಲ. ಒಂದು ವೇಳೆ ಅವತ್ತು ನಾನು ನಿಮ್ಮ ಹತ್ರ ಕೆಟ್ಟದಾಗಿ ನಡ್ಕೊಂಬಿಟ್ಟಿದ್ರೆ ಇವತ್ತಿಗೂ ಸಣ್ಣ ಆಗ್ತಿದ್ರ? ಆ ವಿಚಾರ ಬಿಡಿ. ಆಮೇಲೆ ಆಮೇಲೆ ನನಗೆ ಅವ್ರ ಮನೇಲಿರೋದಕ್ಕೆ ಕಷ್ಟ ಆಯಿತು. ಅದೆಲ್ಲ ಸರಿ, ನೀವು ಸಂಕೇಪುರದಿಂದ ಅಗ್ನಿ ಜೊತೆ ಯಾಕೆ ಬಂದ್ರಿ? ಅವನು ಹೇಳಿದ ಮಾತನ್ನೆಲ್ಲ ಯಾಕೆ ಕೇಳಿದ್ರಿ? ಅವನು ಮುಲಾಜಿನಲ್ಲಿ ಇದ್ದೆ ಅಂತ ಹೇಳಿದ್ರಿ. ಏನ್ ಮುಲಾಜು? ಮೋಹ, ಕುಟುಂಬದ ಮೇಲಿನ ಮೋಹ ಮಂಜು, ಹೆಂಡತಿ ಮಕ್ಕಳ ಮೇಲಿಟ್ಟಿರೋ ಅತಿಯಾದ ಪ್ರೀತಿ ನನ್ನ ಕೈಲಾಗಿ ಮಾಡಿಸ್ತು. ಈ 25 ವರ್ಷದಿಂದ ನಾನು ಈ ಸಂಸಾರದ ನಂಟನ್ನು ಬಿಡಿಸ್ಕೊಂಡು ಸನ್ಯಾಸಿ ಆಗಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ. ಆದರೆ ಸದಾ ನನ್ನ ಹೆಂಡತಿ ಮಕ್ಕಳ ನೆನಪು ನನ್ನನ್ನು ಕಾಡ್ತಾನೆ ಇತ್ತು. ಈಗಲೂ ಅದೇ ಕಾಡ್ತಾ ಇದೆ ನನ್ನನ್ನು. ಆ ನೆನಪು ನನ್ನನ್ನು ಬಿಟ್ಟು ಹೋಗಲ್ಲ ಮುಂಚೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.